ಪಿಎಫ್ಐ ಕಲಿಗಳ ಐಡಿಯಾ ಖಾಕಿಗೆ ಟೆಲಿಗ್ರಾಮ್ ತಲೆಬಿಸಿ ಈವರೆಗೂ ಸಿಕ್ಕಿದ್ದು ಏನೂ ಇಲ್ಲ ಕೋರ್ಟ್ನಲ್ಲಿ ಬಿದ್ದೋಗೋ ಸಾಕ್ಷ್ಯ ಬಂಧಿತರ ಮನೆ ಊರಲ್ಲಿ ಸಿಗುತ್ತಾ ಪಕ್ಕಾ ಎವಿಡೆನ್ಸ್ ಸಾಕ್ಷ್ಯ ಸವಾಲು ಪಿಎಫ್ಐ ಕಾರ್ಯಕರ್ತರ ಬಂಧನ ಪ್ರಕರಣದ ತನಿಖೆಯನ್ನು ಚುರುಕಾಗಿದೆ ಆದರೆ ಟೆಲಿಗ್ರಾಮ್ ಮೆಸೆಂಜರ್ ಮೂಲಕ ಹೆಚ್ಚೆಚ್ಚು ಸಂಪರ್ಕವನ್ನು ಇಟ್ಟುಕೊಂಡಿದ್ದರು ಆರೋಪಿಗಳು ಟೆಲಿಗ್ರಾಮ್ ಆಪ್ನಲ್ಲಿ ಶೋಧಕ್ಕೆ ಈಗ ಎನ್ಐಎ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದೆ ಈ ಹಿನ್ನೆಲೆಯಲ್ಲಿ ಖುದ್ದು ಮಾನಿಟರಿಂಗ್ಗೆ ಕಮಿಷನರ್ ಪ್ರತಾಪ್ ರೆಡ್ಡಿಗೆ ಎನ್ಐಎ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದು ಟೆಲಿಗ್ರಾಮ್ ಆಪ್ನಲ್ಲಿ ಶೋಧವನ್ನ ಮಾಡಿ ಯಾಕಂದ್ರೆ ಟೆಲಿಗ್ರಾಮ್ ಮೆಸೆಂಜರ್ ಮೂಲಕವೇ ಇವರು ಹೆಚ್ಚೆಚ್ಚು ಸಂಪರ್ಕವನ್ನ ಇಟ್ಟುಕೊಂಡಿದ್ದರು सो एनआईए सूचनिया बेन्नल्ले नगर साइबर इंस्पेक्टर जोते सभेयन्ना माडिदारे कमिशनर सभेयन्ना नडेसी इंस्पेक्टर टास्क अन्न कोट्टिदारे नगर पोलिस आयुक्तरु खुद्दु मॉनिटरिंग के कूड़ा कमिशनर प्रताप रेड्डी सूचने कोट्ट बेन्नल्ले विचार के संबंध पट्टे साकष्टु प्रयत्नगळन्न माड्लाग्ता इदे यावा रीतियागि बेरे बेरे रीतियादंता साक्षिगळन्न कले हाकबेकु यावा साक्षिगळु सिक्किदे अदु कोर्टल्लि स्टैंड आगुत्ते अन्नुवंत विचार के संबंध पट्टे साक्षिगळन्न कले हाकुव केलस नडेयता इदे ಇನ್ನು ಟೆಲಿಗ್ರಾಮ್ ಆಪ್ ಗೆ ಯಾಕೆ ಇಷ್ಟು ಮಹತ್ವ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕೆಜಿ ಹಳ್ಳಿ ಕೇಸ್ ನಲ್ಲಿ ಅರೆಸ್ಟ್ ಆದವರಿಂದ ಟೆಲಿಗ್ರಾಮ್ ಆಪ್ ಅನ್ನು ಬಳಕೆ ಮಾಡಲಾಗಿರುವ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ಸೋ ಈ ಹಿನ್ನೆಲೆಯಲ್ಲಿ ಕೆಜಿ ಹಳ್ಳಿ ಕೇಸ್ ಅಲ್ಲಿ 55 ಮೊಬೈಲ್ ಅನ್ನು ಆಲ್ರೆಡಿ ಈಗಾಗಲೇ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ ಆ ಒಂದು ಸೀಸ್ ಆದಂತಹ 55 ಫೋನ್ ಗಳಲ್ಲಿ 30 ಕ್ಕೂ ಹೆಚ್ಚು ಆಂಡ್ರಾಯ್ಡ್ ಫೋನ್ ಗಳು ಉಳಿದವು ಬೇಸಿಕ್ ಸೆಟ್ ಫೋನ್ ಗಳಾಗಿದ್ದು ಆಂಡ್ರಾಯ್ಡ್ ಫೋನ್ ಗಳಲ್ಲಿ ಟೆಲಿಗ್ರಾಮ್ ಆಪ್ ಅನ್ನು ಬಳಕೆ ಮಾಡಿರೋದು ಈಗಾಗಲೇ ತನಿಖೆಯ ವೇಳೆ ಪತ್ತೆಯಾಗಿದೆ ಸೋ ಎಲ್ಲಾ ಸಂಭಾಷಣೆ ಸಹ ಟೆಲಿಗ್ರಾಮ್ ಮೂಲಕವೇ ನಡೆದಿರುವಂತಹ ಅನುಮಾನ ಇದೆ ಮತ್ತೊಂದಕಡೆ ಸೈಬರ್ ಪೊಲೀಸರಿಗೆ ಟಾಸ್ಕ್ ಅನ್ನು ನೀಡಲಾಗಿದ್ದು ಆರೋಪಿಗಳ ಮೊಬೈಲ್ ಡಾಟಾಗಳನ್ನ ಜಾಲಾಡಬೇಕು ಟೆಲಿಗ್ರಾಮ್ ನಲ್ಲಿ ಯಾರ ಜೊತೆ ಇವರು ಮೆಸೇಜ್ ಮಾಡಿದ್ದಾರೆ ಏನಾದರೂ ವಿಧ್ವಂಸಕ ಕೃತ್ಯಗಳನ್ನು ನಡೆಸುವಂತಹ ಪ್ಲಾನ್ ಏನಾದರೂ ಇತ್ತ ಡಿಲೀಟ್ ಮಾಡಿರುವ ಮೆಸೇಜ್ ಅಲ್ಲಿ ಏನೆಲ್ಲ ಇದೆ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಏನಾದರೂ ಇದರಲ್ಲಿ ಮಾತನಾಡಿದಾರಾ ಯಾವ ಕ್ಷೇತ್ರದಲ್ಲಿ ಯಾರು ಅಂತ ಏನಾದರೂ ಡಿಸ್ಕಸ್ ಆಗಿದೆಯಾ ಹೀಗೆ ಪ್ರಮುಖವಾಗಿ ಹಣಕಾಸಿನ ಬಗ್ಗೆ ಏನಾದರೂ ಇಲ್ಲಿ ಮಾತನಾಡಲಾಗಿದೆಯಾ ಅನ್ನೋದರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಸೋ ಸೈಬರ್ ಪೊಲೀಸರಿಗೆ ದೊಡ್ಡ ಟಾಸ್ಕ್ ಈಗ ಏನೇನ ಆಗಿದೆ ಅನ್ನೋದರ ಮಾಹಿತಿಯನ್ನ ಕಲೆ ಹಾಕುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಅದರ ಹಿಂದೆ ಬಿದ್ದಿದ್ದಾರೆ